ಕಾಂಗ್ರೆಸ್ ನವರು ಮಾಡ್ತಾ ಇದ್ದಾಗ ಬೇರೆಯವ್ರಿಗೆ ಅದು ತೊಂದರೆ ಇತ್ತ, ಅವಾಗ ಯಾರನ್ನ ಪ್ರೊಟೆಸ್ಟ್ ಮಾಡಿದ್ರ? ಇಡಿ ಕರೆದಿದೆ, ಹೋಗ್ಬೇಕು, ಹೇಳಿಕೆ ಕೊಡ್ಬೇಕು, ಉತ್ತರ ಕೊಡ್ಬೇಕು, ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇದ್ದೇ ಇರುತ್ತೆ. ಅಂದ್ರೆ ಇಡಿ ವಿರುದ್ಧವಾಗಿ ಹೋದ್ರೆ ಏನರ್ಥ? ಸಂವಿಧಾನ ಯಾಕೆ ರಚನೆ ಮಾಡಿರೋದು? ಕಾನೂನು ಯಾಕಿರೋದು? ಅಂದ್ರೆ ನೀವು ಏನು ಮಾಡಬಾರ್ದು ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅಂದ್ರೆ ದೇಶದ ಭವಿಷ್ಯ ಏನಾಗ್ಬೇಕು? ಯಾರೇ ಆಗಿರಲಿ ಒಂದು ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಂತ ಏನಾದ್ರು ಒಂದು ದಾಖಲೇಬೇಕಲ್ಲ. ತಪ್ಪು ಮಾಡ್ಬಿಟ್ಟು ಹಂಗಾರೆ ನಾವು ಮಾಡಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತ? ಯಾರೇ ಆಗಿರಲಿ, ಭಾರತದ ಸಂವಿಧಾನಕ್ಕೆ ಗೌರವ ಕೊಟ್ಟು ಭಾರತದ ಸಂವಿಧಾನ ಚೌಕಟ್ಟೊಳಗಡೆ ಜೀವನ ಮಾಡಿದ್ರೆ ಯಾರೂ ಕರೆಯಲ್ಲ. ಮಾಡಬಾರ್ದೆಲ್ಲ ಮಾಡಿದ್ರೆ ಕರೆದೇ ಕರೀತಾರೆ, ಅದಕ್ಕೆ ಆಗಲೇಬೇಕು, ಶಿಕ್ಷೆ ಆಗೇ ಆಗತ್ತೆ. ಕಾಂಗ್ರೆಸ್ ಹೆಸರಿನಲ್ಲಿ ಇಷ್ಟೊಂದು ಎರಡು ತಲೆಮಾರು ಬದುಕಿದೆ, ಆದ್ರೆ ಅದರಲ್ಲಿ ಇವರು ಸೇರಿದಾರಲ್ಲ, ಇವರು ಇದಾರಲ್ಲ ಅದರಲ್ಲಿ, ಅವರೇ ಒಪ್ಕೊಂಡಿದಾರಲ್ಲ, ನಾವ್ ಹೇಳಿಲ್ವಲ್ಲ. ಕಾಂಗ್ರೆಸ್ ಪಾರ್ಟಿನಲ್ಲಿದ್ದು ಎರಡು ತಲೆಮಾರು ಅಂದ್ರೆ ಇವರು ಎರಡು ತಲೆಮಾರು ಆಗಿದೆಯಲ್ಲ. ಅಲ್ಲಲ್ಲ, ಇವರು ರಾಜೀವ್ ಗಾಂಧಿ ಅವರು ಇದ್ದಾಗಲೂ ಇದ್ರು, ಈಗಲೂ ಇದಾರೆ, ರಾಹುಲ್ ಗಾಂಧಿ ಹತ್ರ ಇದಾರೆ. ಸೊ ಅಂದ್ರೆ ಇವ್ರದ್ದು ಎರಡನೇ ತಲೆಮಾರು ಇವ್ರು, ಇವ್ರು ಕರೆಕ್ಟ್ ಆಗಿದ್ದಾರೆ. ಅವ್ರು ಸತ್ಯ ಒಪ್ಕೊಂಡಿದ್ದಾರೆ, ಅವ್ರು ಸತ್ಯ ಒಪ್ಕೊಂಡಿರೋದಕ್ಕೆ ಅವ್ರಿಗೆ ನಾವು ಒಂದು ಇಷ್ಟು ದಿನಕ್ಕಾರು ಅವ್ರಿಗೇನು ಅಭಿನಂದನೆ ಹೇಳ್ಬೇಕು ಅನ್ಸುತ್ತೆ. ಸಿದ್ದರಾಮಯ್ಯನವ್ರನ್ನ ಎಲ್ಲೋ ಒಂದು ಕಡೆ ನಿಲ್ಲಿಸಿ ಸೋಲಿಸ್ಬೇಕು ಅನ್ನೋದು ಒಳಸಂಚು ನಡೀತಾ ಇದೆ. ಸಿದ್ದರಾಮಯ್ಯನವ್ರನ್ನ ನಿಲ್ಲಿಸಿ ಒಳಸಂಚು ಮಾಡ್ತಾ ಇರತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅವ್ರನ್ನ ಒಂದೊಂದು ಕ್ಷೇತ್ರಕ್ಕೂ ಆಹ್ವಾನ ಕೊಡ್ತಾ ಇರೋದು ಅವ್ರನ್ನ ಎಲ್ಲೂ ಇಲ್ದಂಗೆ ಮಾಡಬೇಕು ಅಂತ. ಯಾರು ಮಾಡ್ತಾರೆ ಇರ್ತಾರೆ ರಾಜಕೀಯ, ಅವ್ರ ಕಡೆಯವರು ಮಾಡ್ತಾರೆ, ಜೊತೆಲಿರೋರು ಮಾಡ್ತಾರೆ. ಅವ್ರಿಗೇನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಂಗಿದ್ರೆ ಅವರು ಸ್ವಂತ ತಿಳುವಳಿಕೆಯಿಂದ ಅವರು ನಿರ್ಧಾರ ತಗೋಬೇಕು. ಯಾರೋ ಹೇಳಿದ ಮಾತು ಕೇಳ್ಕೊಂಡು ಹೋಗ್ತಾ ಇದ್ರೆ ಚರಿತ್ರೆಯಲ್ಲಿ ಶಾಶ್ವತವಾಗಿ ಹೆಸರು ಉಳ್ಕೊಳ್ಳುತ್ತೆ. ರಮೇಶ್ ಕುಮಾರ್ ಯಾರ್ಯಾರನ್ನ ಪಟ್ಟಿಡಿದಾರೋ ಎಲ್ಲರನ್ನೂ ಮುಗುಳಿಸೋದೇ ಅಲ್ವ ಕೆಲಸ. ಮುನಿಯಪ್ಪನಿಗೆ ಪಟ್ಟಿಡಿದ್ರು, ಮುನಿಯಪ್ಪನ ಮುಗಿಸಿದ್ರು. ಯಾರನ್ನ ಉಳಿಸ್ಕೊಂಡಿದ್ದಾರೆ? ಒಬ್ಬರೇ ಇರಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲರನ್ನೂ ಹಾಳು ಮಾಡೋದು ಇದೊಂದು ರಾಜಕಾರಣಿ ಆಗಿರೋದಕ್ಕೆ ಇವತ್ತು ಒಪ್ಕೊಂಡಿರೋದು ಎರಡನೇ ತಲೆಮಾರು ಮಾಡ್ಕೊಂಡಿದ್ದೀವಿ ಅಂತ ವಿಚಾರದಲ್ಲಿ ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರು ಯಾವಾಗ ಕೆಡಬೇಕು, ಯಾತಕ್ಕೆ ಕೆಡಬೇಕು ಅಂದ್ಕೊಂಡಿದ್ರೆ ಅವ್ರೊಬ್ರಿಗೆ ಗೊತ್ತದು. ಏನು ಅಂದರೆ ಅವರೇನು ಮೂಲ ಕಾಂಗ್ರೆಸ್ಸಿಂದ ಬಂದವರು? ಮೂಲ ಕಾಂಗ್ರೆಸ್ಸಿಂದ ಬಂದವರ? ಎಲ್ಲಿಂದ ಬಂದಿರೋದು? ಮತ್ತೆ ಬಿಡಿ ಸುಧಾಕರ್.